ಅವ್ರಿಗೆ ಸ್ಪಷ್ಟವಾಗಿ ಹೇಳಿದ್ದೆ, ರೈತರ ಒಂದು ಇಂಚು ಜಮೀನು ಕೂಡ ಇವತ್ತಿನ ದಿವಸ ತಪ್ಪಾಗಿ ಇವತ್ತಿನ ದಿವಸ ವಕ್ಫ್ಗೆ ಹೋಗೋದಿಲ್ಲ ಅಂತ ಹೇಳಿ ನಾನು ಟ್ವೀಟು ಕೂಡ ಮಾಡಿ ಪತ್ರಿಕಾ ರಿಲೀಸ್ನು ಕೂಡ ಮಾಡಿ ಇವತ್ತಿನ ದಿವಸ ಹೋಗಿದೆ. ಇದಾಗಿ ಮೇಲೆ ಮತ್ತೆ ಇದನ್ನು ತೇಜಸ್ವಿ ಸೂರ್ಯ ಅವರು ಇನ್ನಿತರರು ಇವತ್ತಿನ ದಿವಸ ರಾಷ್ಟ್ರೀಯ ಮಾಧ್ಯಮದಲ್ಲಿ ವಿಶೇಷವಾಗಿ ಭಾಳಷ್ಟು ಇದನ್ನು ಹೈಲೈಟ್ ಮಾಡಿರುವಂಥದ್ದು. ವಕ್ಫ್ ಆಸ್ತಿಗಳು ವಿಜಯಪುರ ಜಿಲ್ಲೆಯಲ್ಲಿ ಎರಡು ಬಾರಿ 1974 ಗೆಜೆಟ್ ನೋಟಿಫಿಕೇಶನ್ ಆಗಿದೆ, 1974 1978 ಮತ್ತು 2016 ಮೂರನೇ ಬಾರಿಗೆ. ಆ ಮೂರನೇ ಬಾರಿಗೆ ಎಲ್ಲವೂ ಕೂಡ ಕನ್ಸೆಂಟ್ ಆಧಾರದ ಒಂದು ಒಪ್ಪಿಗೆ ಮೇಲೆ ಸುನಿಸು ವಕ್ಫ್ ಆಸ್ತಿಗಳಾಗಿದೆ. ಹೊನ್ವಾಡ ಗ್ರಾಮದಲ್ಲಿ ಸುಮಾರು 89 ಸರ್ವೆ ನಂಬರ್ಸು, 1200 ಎಕರೆ ಜಮೀನು. ಇವತ್ತು ರೈತರಿಗೇನು ನೋಟಿಸ್ ಹೋಗಿತ್ತು, ಹೋಗಿದೆ. ಅದು ತಪ್ಪಾಗಿ, ಅದು ಹೊನ್ವಾಡ ಗ್ರಾಮದ ಸರ್ವೆ ನಂಬರ್ಸ್ ಅಲ್ಲ, ಅದು ವಿಜಯಪುರ ನಗರದ ಮಹಾಲ್ ಬಾಗಾಯತ್ ಸರ್ವೆ ನಂಬರ್ಸು. 1200 ಎಕರೆಯಲ್ಲಿ ಕೇವಲ 11 ಎಕರೆ ಮಾತ್ರ ಅಲ್ಲಿ ಸ್ಮಶಾನ ಭೂಮಿಗೆ ವಕ್ಫದ ನಮೂದನೆ ಆಗಿದೆ. ಇದರ ಮಾಹಿತಿಯನ್ನು ನಾನು ಅವತ್ತೂ ಕೂಡ ನನಗೆ ಆ ರೈತರು ಬಂದಾಗ ನಾನು ಹೇಳಿದ್ದೆ, ಬಹುಶಃ ಇದು ಗೊಂದಲದಲ್ಲಿ ಇವತ್ತು ಸಹ ತಪ್ಪಾಗಿ ಗೆಜೆಟ್ ನೋಟಿಫಿಕೇಶನ್ ಆಗಿದೆ ಅಂತೇಳಿ. ಈಗ ಅದು ಕನ್ಫರ್ಮ್ ಕೂಡ ಇವತ್ತು ದಿವಸ ಆಗಿದೆ. ಅದನ್ನು ಇವತ್ತು ನಾನು ಅಲ್ಲಿ ಜಿಲ್ಲಾಧಿಕಾರಿಗಳು ಕೂಡ ಮಾಧ್ಯಮಕ್ಕೆ ರಿಲೀಸ್ ಮಾಡಿದ್ದಾರೆ. ಒಟ್ಟು ಸುಮಾರು 11 ಎಕರೆ ಮಾತ್ರ ಅದರಲ್ಲಿ ಇದಾಗಿದೆ. ಹೀಗಾಗಿ ರೈತರ ಯಾವುದೇ ಜಮೀನುಗಳಿಗೆ ಇವತ್ತು ಅವು ವಕ್ಫ್ ಆಸ್ತಿಗಳಲ್ಲ, ಅದು ರೈತರ ಜಮೀನುಗಳು. ಗೆಜೆಟ್ ನೋಟಿಫಿಕೇಶನ್ದಲ್ಲಿ ಇದು ತಪ್ಪಾಗಿ ಇದು ಆಗಿ ವಿಜಯಪುರ ಮಹಾಲ್ ಬಾಗಾಯತ್ ಬಿಟ್ಟು ಅದು ಹೊನ್ವಾಳ ಗ್ರಾಮ ಅಂತ ಹೇಳಿ ತುಂಬ ದಿವಸ ಹೀಗೆ ಇಷ್ಟೆಲ್ಲ ಗೊಂದಲ ಸೃಷ್ಟಿ ಆಗಿತ್ತು. ನನಗೆ ಅವತ್ತೇ ಗೊತ್ತಿತ್ತು, ನನಗೆ ರೈತರು ಕೂಡ ಹೇಳಿದರು, ನನಗೆ ತಹಸೀಲ್ದಾರ್ ಕೂಡ ಮಾಹಿತಿ ಕೊಟ್ಟಿದ್ದರು. ನಾನು ಅದನ್ನು ತೆಗಿಸಿ ಇವತ್ತು ಅದು ಅದೇ ಈಗಾಗಲೇ ಜಿಲ್ಲಾಧಿಕಾರಿಗಳು ಕೂಡ ಇದು ಮಾಡಿದ್ದಾರೆ, ನಾನು ಕೂಡ ಅದನ್ನು ಟ್ವೀಟ್ ಮಾಡಿದ್ದೀನಿ. ಹೀಗಾಗಿ ಅದರಲ್ಲಿ ಯಾವುದೇ ಗೊಂದಲ ಇಲ್ಲ. ಒಂದನೇದಾಗಿ ನಾನು ರೈತರ ಜೊತೆ ಮೀಟಿಂಗ್ ಮಾಡಿ ಅವ್ರಿಗೆಲ್ಲರಿಗೂ ಮನವರಿಕೆ ಮಾಡಿಕೊಟ್ಟು ತಹಸೀಲ್ದಾರ್ ಸಮ್ಮುಖದಲ್ಲಿ ಇದನ್ನು ಮಾಡಿಕೊಟ್ಟು ಅಷ್ಟೇ ಅಲ್ಲ ಜಿಲ್ಲಾಧಿಕಾರಿಗಳಿಗೆ ನಿರ್ದೇಶನ ಕೊಟ್ಟಿದ್ದೆ. ವಿಜಯಪುರ ಜಿಲ್ಲೆಯ ಎಲ್ಲ ವಕ್ಫ್ ಆಸ್ತಿಗಳಿದ್ದಾವೆ, ವಕ್ಫ್ದವರು ನೋಟಿಸ್ ಕೊಡಲಿ, ಉತ್ತರ ತಗೊಳ್ಳಿ. ನಾನು ಬಂದು ಖುದ್ದಾಗಿ ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಮೀಟಿಂಗ್ ಮಾಡಿ ಎಲ್ಲ ದಾಖಲಾತಿಗಳನ್ನ ಪರಿಶೀಲನೆ ಮಾಡಿ ನಮ್ಮ ರೆವಿನ್ಯೂ ರೆಕಾರ್ಡ್ಸ್ ಏನಿರ್ತವೆ, ಕಂದಾಯ ರೆಕಾರ್ಡ್ಸ್ನೂ ಎಲ್ಲ ಪರಿಶೀಲನೆ ಮಾಡಿ ಕಾನೂನಾತ್ಮಕವಾಗಿ ಮತ್ತು ದಾಖಲಾತಿಯನ್ನು ಇದ್ಕೊಂಡು ಇವತ್ತಿನ ದಿವಸ ನಾನೇ ಖುದ್ದಾಗಿ ಇವತ್ತಿನ ದಿವಸ ಬಗೆಹರಿಸೋದಾಗಿ ಇವತ್ತಿನ ದಿವಸ ನಾನು ಹೇಳಿದೆ. ಮತ್ತೆ 8 ದಿವಸ ನಾನು ಮಾತ್ರ ಇವತ್ತಿನ ದಿವಸ ಅದನ್ನು ಈ ವಾರದಲ್ಲಿ ಮೀಟಿಂಗ್ ಮಾಡ್ತೀನಿ. ಆದರೆ ಇಷ್ಟು ಮಾತ್ರ ಈಗ ಹೇಳ್ತೇನೆ, ಇದೇನು ಮಾಧ್ಯಮದಲ್ಲಿ ಇವತ್ತಿನ ದಿವಸ ರಾಷ್ಟ್ರೀಯ ಮಾಧ್ಯಮದಲ್ಲಿ ವಿಶೇಷವಾಗಿ ಏನು ವರದಿಯಾಗಿದೆ ಹೊನ್ವಾಡ ಗ್ರಾಮದಲ್ಲಿ, ಏನು ನಮ್ಮ ತೇಜಸ್ವಿ ಸೂರ್ಯ ಅವರಿಗೆ ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ. ತೇಜಸ್ವಿ ಸೂರ್ಯ ಅವರು ತಮಗೆ 1200 ಎಕರೆಯಲ್ಲಿ ಇವತ್ತು ಕೇವಲ 11 ಎಕರೆ ಮಾತ್ರ ಇವತ್ತು ಅಲ್ಲಿ ವಕ್ಫ್ ಭೂಮಿ ಇದೆ, ಉಳಿದಂಥ ಏನು ಜಮೀನೇನಿದೆ ಅದು ರೈತರಿಗೆ ಸೇರುವಂಥದ್ದು. ಅದು ನನ್ನ ಮತಕ್ಷೇತ್ರ, ನನ್ನ ಮತಕ್ಷೇತ್ರದಲ್ಲಿ ನನ್ನ ರೈತರಿಗೆ ನಮ್ಮ ಜಿಲ್ಲೆಯಲ್ಲಿ ಇವತ್ತಿನ ದಿವಸ ಯಾವುದೂ ಕೂಡ ನಾವು ಅನ್ಯಾಯ ಮಾಡಿಕೊಡೋಕ್ಕಾಗಲ್ಲ. ಒಂದೇ ಒಂದು ಇಂಚನ್ನು ಕೂಡ ನಾವು ರೈತರಾಗಲಿ ಖಾಸಗಿಯವರಾಗಲಿ ಭೂಮಿಯನ್ನು ವಕ್ಫ್ಗೆ ಇವತ್ತಿನ ದಿವಸ ತಪ್ಪಾಗಿ ಇವತ್ತಿನ ದಿವಸ ಬಿಡಲಿಕ್ಕೆ ನಾವು ಸಾಧ್ಯ ಇಲ್ಲ ಅನ್ನೋದನ್ನು ಮಾತನ್ನು ಭಾಳ ಪುನರ್ ಸ್ಪಷ್ಟವಾಗಿ ಹೇಳಕ್ಕೆ ಬಯಸ್ತೇನೆ. ಇವತ್ತು ಜಮೀರ್ ಅಹಮದ್ ಅವರು ತಮ್ಮ ಏನು ಅಲ್ಪಸಂಖ್ಯಾತ ಇಲಾಖೆ ಇದೆ, ಅದರ ವಕ್ಫು ಮತ್ತು ಎಲ್ಲ ಇದು ಬರೋದ್ರಿಂದ ಅವರು ಬಂದು ಸ್ವಾಭಾವಿಕವಾಗಿ ತಮ್ಮ ಇಲಾಖೆಯ ಪರಿಶೀಲನೆ ಮಾಡುವ ಸಂದರ್ಭದಲ್ಲಿ ವಕ್ಫ್ ಆಸ್ತಿಗಳನ್ನ ಎಲ್ಲನೂ ಸರಿಯಾಗಿ ನಮೂದನೆ ಮಾಡಿ ಎಲ್ಲವನ್ನು ಕೂಡ ನೀವು ರಕ್ಷಣೆ ಮಾಡಿ ಅಂತ ಹೇಳಿದ್ರು. ವಕ್ಫ್ ಆಸ್ತಿಗಳು ಇದ್ದಾವೆ, ಅದರ ರಕ್ಷಣೆ ಆಗೇ ಆಗ್ತದೆ. ಆದರೆ ಯಾವುದೂ ಕೂಡ ಅನ್ಯಾಯವಾಗಿ ರೈತರ ಜಮೀನುಗಳಾಗಲಿ ಇವತ್ತು ಖಾಸಗಿ ಜನರ ಜಮೀನಾಗಲಿ ಇವತ್ತು ಏನು 1974 1978 ಆಗಲಿ 2016 ಆಗಲಿ
ಇವೆಲ್ಲವನ್ನು ಕೂಡ ಮತ್ತೆ ನಾವು ಪರಿಶೀಲನೆ ಮಾಡ್ತೀವಿ. ಅದರಲ್ಲಿ ಕೂಡ ಹೇಳ್ತೀನಿ ನಾನು, ಸ್ಪಷ್ಟವಾಗಿ ಹೇಳ್ತೀನಿ. ಒಂದಲ್ಲ ಇದು ಒಂದು ಕಡೆ ಇದೆ, ಇನ್ನೊಂದು ಕಡೆ ಇದೆ, ಇನ್ನೊಂದು ಕಡೆ ಅದನ್ನು ಕೂಡ ನನ್ನ ಮತಕ್ಷೇತ್ರದಲ್ಲೇ ಹಿಂದೆ ಜಾಗೀರ್ದಾರರ ಜಮೀನನ್ನು ಒಂದು ಸಹ ಬಬಲೇಶ್ವರದಲ್ಲಿ ಇದು ಮಾಡಿದ ಜಾಗೀರ್ದಾರ ಆಸ್ತಿ, ಅದು ತಲೆತರಾಂತರ ಆಸ್ತಿಗಳ ಆಸ್ತಿ, ಜಾಗೀರ್ದಾರ ಆಸ್ತಿ, ಅದೊಂದು ಗೊಂದಲ ಇದೆ. ನಾನು ಖುದ್ದಾಗಿ ಅದನ್ನು ಪರಿಶೀಲನೆ ಮಾಡಿ ಅದಕ್ಕೆ ಸೂಕ್ತ ಪರಿಹಾರವನ್ನು ಕಂಡುಕೊಳ್ತೇವೆ, ಮತ್ತು ಅವಶ್ಯಕತೆ ಬಿದ್ದರೆ ನಾವು ಅದನ್ನು ವಕ್ಫ್ ಇದಕ್ಕೆ ನಾವು ಅಪೀಲ್ ಮಾಡಿ ಅದನ್ನು ಇದು ಮಾಡುವಂಥದ್ದಾಗ್ತದೆ. ಈಗ ಮುಖ್ಯವಾಗಿ ಇವತ್ತಿನ ದಿವಸ ಹೇಳ್ತೀನಿ, ಯಾವುದೇ ವಿಜಯಪುರ ಜಿಲ್ಲೆಯಲ್ಲಿ ವಕ್ಫ್ನಿಂದಾಗಿ ಯಾವುದು ಗೊಂದಲಗಳು ಇವತ್ತಿನ ದಿವಸ ಏನೋ ಇದು ಒಂದು ಅನವಶ್ಯಕವಾಗಿ ಇವತ್ತಿನ ದಿವಸ ತಪ್ಪು ನಂಬುದ್ರೆ ಆಗಿರೋದ್ರಿಂದ ಈ ಗೊಂದಲ ಸೃಷ್ಟಿಯಾಗಿದೆ. ಅದನ್ನು ಬಿಟ್ಟರೆ ಯಾವುದು ಅನ್ಯಾಯವಾಗೋದಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.